ದೇವರು ಅವತಾರ ಎತ್ತಾನೆ ಸಂತರು ಮತ್ತೆ ಮತ್ತೆ ಬರ್ತಾರೆ ಏನಕ್ಕೋಸ್ಕರ ಮನುಷ್ಯನ ಮನಸ್ಸಿನ ಕೋಪ ದ್ವೇಷ ಲೋಭ ಕಡಿಮೆ ಆಗ್ಲಿ ಅಂತ ಈ ಜಗತ್ತಿನ ಎಲ್ಲ ಪ್ರಯತ್ನಗಳು ಪರದಾಟ ಎಲ್ಲಾನು ಅದಕ್ಕೋಸ್ಕರನೇ ನಡೀತಾ ಇರುತ್ತೆ ಆದ್ರೆ ಹೇಳಿದ ಮಾತು ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳಕ್ ಆಗೋಲ್ಲ ಮನುಷ್ಯರಿಗೆ ಎಷ್ಟು ಹೇಗೆ ತಿಳಿಸಿ ಹೇಳಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಮತ್ತೆ ಅವ್ವಾ ಇವ್ರಿಗೆ ಎತ್ತಿನ ಗಾಡಿ ಮೇಲೆ ಕುತ್ಕೋಬೇಕಂತೆ ಅಯ್ಯೋ ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ ಈ ಮನುಷ್ಯನ್ನ ಇವ್ರು ಹೇಗ್ ಕೂರಿಸ್ಕೋತಾರೆ ಎತ್ತಿನ ಗಾಡಿ ಮೇಲೆ ನಾನ್ ಹೇಳ್ತೀನಿ ಇವ್ರಿಗೆ ಅಯ್ಯೋ ಏನ್ರಪ್ಪ ಇವನಿಗಂತೂ ಅರ್ಥ ಆಗಲ್ಲ ಅಂದ್ರೆ ನಿಮ್ಗೂ ಅರ್ಥ ಆಗ್ತಾ ಇಲ್ವಾ ಕಪ್ ಸಿ ಇದೆ ಅಂತ ಸಿಪ್ಪೆ ಸಮೇತ ತಿಂತೀರಾ ಅವ್ವಾ ನಾವು ಮುಂದೆ ಬಂದ್ಬಿಡ್ತೀವಿ ಆದ್ರೆ ಇವ್ರಿಗೆ ಗಾಯ ಆಗಿರೋದ್ರಿಂದ ಆಗ್ತಾ ಇಲ್ಲ ಅವ್ರು ಹಿಂದೆನೆ ಉಳಿದಿದ್ರು ಅಯ್ಯೋ ಅದು ನಮ್ಗೂ ಗೊತ್ತು ಆದ್ರೆ ಅವ್ರು ವಾಪಸ್ ಹೋಗಿದ್ರಲ್ವಾ ಮತ್ತೆ ಯಾಕೆ ಆ ನಾವು ವಾಪಸ್ ಕರ್ಕೊಂಡ್ ಬನ್ನಿಯಾ ಅಯ್ಯೋ ನಾವಂತೂ ಬರಲ್ಲ ಅಂತ ಹೇಳಿದ್ವಿ ಆದ್ರೆ ಇವನೇ ಹೇಳ್ದ ಏನೋ ಆಗಲ್ಲ ಬನ್ನಿ ಅಂತ ಅವನಿಗೇನ್ ಅರ್ಥ ಆಗುತ್ತೆ ನಿಮ್ಗೆ ಅರ್ಥ ಆಗ್ಬೇಕಲ್ವಾ ಜನರ ಜೊತೆಗ್ ಬರ್ಬಾರ್ದು ಅಂತ ಹೇಳ್ತಾ ಇದಾರೆ ಅಂದ್ಮೇಲೆ ಯಾಕೆ ಬರ್ಬೇಕು ಜೊತೆಗೆ ಯಾಕೆ ನಮ್ ಹಿಂದೆ ಬಿದ್ದಿದೀರ ನಮ್ಗೆ ನಮ್ ಯಾತ್ರೆ ಮಾಡೋಕ್ ಬಿಡಿ ಇವರಿಗೆ ಏನು ಹೇಳ್ಬೇಡ ಮಹಾಲಿಂಗ ರಾಯ ನಿಂಗ್ ನಿಜವಾಗ್ಲು ಏನೂ ಅರ್ಥ ಆಗಲ್ಲ ಯಾರೋ ಏನೋ ಗೊತ್ತಿಲ್ಲ ಈ ಜನ್ರು ನೀನು ಇವರಿಗೋಸ್ಕರ ಏನೇನೋ ಮಾಡೋಕ್ ಶುರು ಮಾಡಿದ್ಯಲ್ಲ ಸುಮ್ನೆ ಏನಕ್ಕೆ ಬೇಡದೇ ಇರೋ ಕೆಲಸ ಮಾಡ್ತಾ ಇದೆಯಾ ನಿಂಗೆ ಇದೆಲ್ಲ ಅರ್ಥ ಆಗಲ್ಲ ನಿಂಗ್ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ ಕಂದ ಮಹಾಲಿಂಗರಾಯ ನಾವು ನಮ್ಮ ಪಾಡಿಗೆ ಅಲ್ಲಿ ಚೆನ್ನಾಗಿದ್ವಿ ಕಣ ನಮ್ಮಿಂದಾಗಿ ಸುಮ್ನೆ ನೀನು ಏನೇನೋ ಹೇಳಿಸ್ಕೋಬೇಕಾಗ್ತಾ ಇದೆ ಹಾಗೆಲ್ಲ ಏನೂ ಇಲ್ಲ ಇಲ್ಲೇ ಇರಿ ನೀವು ಎತ್ತಿನ ಗಾಡಿಯೋನು ಇನ್ನೇನ್ ಬರ್ತಾನೆ ಅಷ್ಟೊಂದು ಯೋಚನೆ ಮಾಡ್ಬೇಡಿ ಅಯ್ಯೋ ಯೋಚನೆ ಮಾಡದೆ ಇನ್ನೇನ್ ಮಾಡ್ಲಿ ಇಷ್ಟ ದಿನ ಚಪ್ಪಲಿ ಮಾಡೋಕೆ ಚರ್ಮ ಸಿಗ್ತಾ ಇರ್ಲಿಲ್ಲ ಈಗ ಚಪ್ಪಲಿ ತಯಾರಾದ್ರೆ ಮಾಮಾ ಅವ್ರ ಕಾಲ್ಗೆ ಹೊಂದಾಡಿಕೆ ಆಗ್ತಾ ಇಲ್ಲ ನೀವು ಮಾಮಾ ಅವ್ರ ಚಪ್ಪಲಿ ಅಳ್ತೆ ಸರಿಯಾಗಿ ತಗೊಂಡಿದ್ರಾ ಹೌದು ಮತ್ತೆ ಅಯ್ಯೋ ಅದೇ ಅರ್ಥ ಆಗ್ತಾ ಇಲ್ಲ ನನಗೆ ಈಗ ಚಪ್ಪಲಿ ಹೋಸ್ತಕ್ಕ ಚರ್ಮ ಎಲ್ಲಿಂದ ತರೋದು ಈ ಚಪ್ಪಲಿ ಯಾರು ಮಾರಾಟ ಮಾಡೋಣ ಮಾಮಾವ್ರ ಚಪ್ಪಲಿ ಅಲ್ವಾ ಅದು ಹಾ ಹೌದು ಆದ್ರೆ ಅದು ಕಾಲಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಲ್ವಾ ಜನರಿಗೆ ಗೊತ್ತಾದ್ರೆ ನೋಡ್ ನಗ್ತಾರೆ ನಮ್ಮನ್ನ ನಾವ್ ಅಂದ್ಕೊಂಡಿದ್ವಿ ಮಾಮ ಅವ್ರ ತಯಾರಾದ ತಯಾರಾದ್ಮೇಲೆ ಮಾಮ ಆಶೀರ್ವಾದ ಮಾಡ್ತಾರಂತ ನಾವ್ ಬಡತನದಿಂದ ಆಚೆ ಬರ್ತೀವಂತ ಕೆಲ್ಸ ಸಿಗುತ್ತೆ ಕೈಗ್ ನಾಲ್ಕಾ ಸಿಗುತ್ತೆ ಅಂತ ಆದ್ರೆ ಹಾಗಾಗ್ಲೇ ಇಲ್ಲ ನೋಡಿ ಹೌದು ಆದ್ರೆ ನಾನೀಗ ಏನ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ ನಿನಗೆ ಅಯ್ಯೋ ನಾನು ಕೂಡ ಹಗ್ಲು ಇರಲು ಆ ಚಪ್ಪಲಿಗೋಸ್ಕರ ಕಷ್ಟ ಅಲ್ವಾ ಅಳತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಈಗ ಅದಕ್ಕೆ ನಾನೇನ್ ಮಾಡ್ಲಿ ಹೋಗ್ಲಿ ಬಿಡಿ ಈಗ ಇನ್ನೊಂದ್ ಚಪ್ಪಲಿ ಹೇಗ್ ತಯಾರು ಮಾಡಕ್ ಆಗುತ್ತೆ ಅಂತ ನೋಡೋಣ

ನನ್ ಕೈಯಿಂದ ಒಂದ್ ಸೇವೆ ಮಾಡ್ದ ಹಾಗಾಗತ್ತೆ ನೆನಪಲ್ಲಿ ಇರಲಿ ಆಯ್ತಾ ಇಲ್ಲ ಅಂದ್ರೆ ಮರ್ತಬಿಟ್ಟಿ ಆಮೇಲೆ ಇಲ್ಲ ಮಮ್ಮ ಹಾಗಲ್ಲ ನಾನ್ ನಿಮಗ್ ಖಂಡಿತ ಪೇಟ ಕೊಡ್ತೀನಿ ಅದು ನಾನ್ ಕೊಟ್ಟಿರೋ ಮಾತು ಏನ್ರೋ ಏನಾಯ್ತು ಮಾಮಾ ಅವರು ಕೇಳ್ತಾ ಇದಾರೆ ಮಹಾದೇವ ಪಾರ್ವತಿಯ ಕತೆ ಮುಂದೆ ಹೇಳಿಲ್ಲ ಅಂತ ಅರೆ ದೇವರ ದೇವರು ಅವರು ದೊಡ್ಡ ರೋಗದ ರೂಪದಲ್ಲಿ ಮಹಾಲಿಂಗರಾಯನ ಜೊತೆ ಹೋಗ್ತಾ ಇದ್ರು ಯಾರಿಗೂ ಅವರ ಗುರುತು ಹಿಡಿಯೋಕಾಗಿಲ್ಲ ಜನ ಅವರಿಗೆ ಆಡಬಾರದ ಮಾತನ್ನ ಆಡಿದ್ರು ಅವಮಾನ ಮಾಡಿದ್ರು ಆದ್ರೆ ದೇವರು ಮಹಾಲಿಂಗರಾಯನಿಗೋಸ್ಕರ ಎಲ್ಲವನ್ನೂ ಸಹಿಸ್ಕೊಂಡಿದ್ರು ಭಕ್ತನಿಗೋಸ್ಕರ ಸಹಿಸ್ಕೊಂಡಿದ್ರು ಅಂದ್ರೆ ದೇವರು ಮನುಷ್ಯನ ರೂಪದಲ್ಲಿ ಬಂದಾಗ ಅವನಿಗೆ ಎಲ್ಲಾನು ಸಹಿಸ್ಕೊಳ್ಬೇಕಾಗುತ್ತೆ ದೇವ್ರಿಗೂ ಇದು ಸುಲಭವಾದ ಕೆಲಸ ಅಲ್ಲ ಪಾರ್ವತಿ ಮಾತೆಗೆ ಮಹಾಲಿಂಗರಾಯನ ಪರೀಕ್ಷೆ ಮಾಡಬೇಕಿತ್ತು ಆದ್ರೆ ಈಗ ಪರೀಕ್ಷೆ ಮುಗಿಯೋಕೆ ಬಂದಿತ್ತು ಮಾಲಿಂಗಾರಾಯ ನೀ ಅಲ್ಲಿಗೆ ಹೋಗದೇ ಇದ್ದಿದ್ರೆ ಇಷ್ಟೊತ್ತಿಗೆ ಆಗ್ಲೇ ತಲುಪ್ತಾ ಇದ್ವಿ ಹೌದು ಇವರಿಂದಾಗಿ ನಮ್ ಯೋಜನೆಗಳೆಲ್ಲ ಹಾಳಾಗಿದೆ ಯಾವಾಗ್ ಬರ್ತಾನೋ ಎತ್ತಿನ ಗಾಡಿಯವನು ಬರ್ತಾನೆ ಇರಿ ಅಲ್ ನೋಡಿ ಬಂದ ಒಳ್ಳೇದಾಯ್ತು ನೋಡಿ ನೀವು ಬಂದಿದ್ದು ನಡೀರಿ ಈಗ ಏನೋ ಹುಡುಗ ಎಲ್ ಹೋಗಿದ್ದೆ ಇಷ್ಟೊತ್ತು ನಾನ್ ಅಂದ್ಕೊಂಡಿದ್ದೆ ಇವ್ರನ್ನ ಬಿಡೋಣ ಹೆಣ್ಮಕ್ಳಿದಾರೆ ಮಕ್ಕಳಿದ್ದಾರೆ ಪುಣ್ಯದ ಕೆಲ್ಸ ಅಂತ ಆದ್ರೆ ನೀನ್ ಎಲ್ಲ ಹೋದೆ ರೀ ಇವ್ರನ್ನ ಕರ್ಕೊಂಡ್ ಬರಕ್ ಹೋಗಿದ್ದೆ ಅಯ್ಯೋ ಇವ್ರು ಇನ್ನೂ ಇಲ್ಲೇ ಇದ್ದಾರ ಕರ್ಕೊಂಡು ಬಂದೆ ಈ ಪೀಡನ ಅಯ್ಯೋ ಏನ್ರಪ್ಪ ನೀವಾದ್ರೂ ಮಾತು ಕೇಳಿ ನೀವ್ ನಿಮ್ ಪಾಡಿಗೆ ದಾರಿ ಹುಡ್ಕೊಂಡು ಹೋಗಿ ನಡೀರಿ ಹೋಗಿ ಹೋಗಿ ಅವ್ರನ್ನ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಏನು ಸುಮ್ಮನೆ ಇಡ್ತೀನಿ ಅಂತ ಮನ್ಸಕ್ ಬಂದಂಗೆ ಹೇಳ್ತೀಯಾ ಏ ಇಲ್ಲಿ ತನಕ ಸಾಕಷ್ಟು ಮಾತು ಕೇಳಿದ್ದೀನಿ ಆದ್ರೆ ಈಗ ಜಾಸ್ತಿನೇ ಆಯ್ತು ಹೇ ಮಹಾಲಿಂಗ ಇದು ಸರಿಯಲ್ಲ ಮಾಡ್ತಾ ಇರೋದು ಎತ್ತಿನ ಗಾಡಿ ಏನ್ ನಮ್ದ ಅಲ್ವಾ ಅವ್ರು ಹೇಗ್ ಕೂರಿಸ್ಕೋತಾರ ಹೇಳು ಬಾಯಿಂದ ಹೇಳೋದು ಇವ್ರನ್ನ ಕೂರಿಸ್ಕೊಳ್ಳಿ ಅಂತ ಆದ್ರೆ ಇವ್ರಿಗೆ ಹುಷಾರಿಲ್ಲ ಅಲ್ವಾ ಖಾಲಿ ಗಾಯ ಆಗಿದೆ ಅದಕ್ಕೆ ನಡಿಯಕ್ ಆಗ್ತಾ ಇಲ್ಲ ಇಲ್ಲ ನೋಡಿ ಅಕ್ಕ ನೀವು ನಿಮ್ ಮಗನ್ನ ಸಂಭಾಳಿಸಿ ಏನೋ ಹೇಳ್ತಿದ್ದಾನಲ್ಲ ನಿಮಗೋಸ್ಕರ ಇಲ್ಲಿ ತನಕ ಬಂದಿದ್ದೀನಿ ಇಲ್ಲ ಅಂದ್ರೆ ಹೋಗ್ತಿದ್ದೆ ನಿಜವಾಗ್ಲು ತುಂಬಾ ತೊಂದರೆ ಆಗ್ತಿದೆ ಇವ್ರಿಗೆ ಕೊಡಿ ಏ ಮಾರಯ್ಯ ನನ್ನಿಂದ ಆಗಲ್ಲ ಇವ್ರನ್ನ ಎತ್ತಿನ ಗಾಡಿಲಿ ಕೂರ್ಸ್ಕೊಳಕೆ ಸುಮ್ನೆ ಯಾಕೆ ನನ್ಗ್ ತಲೆನೋವು ನಾನು ನಾನ್ ನನ್ ಪಾಡಿಗೆ ಹೋಗ್ತೀನಿ ನೀವು ಹೋಗೋರಿದ್ದೀರಾ ಹೋಗಿ ಏ ಸಮಾಧಾನ ಆಯ್ತಾ ನಿಂಗೆ ರೀ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನ್ ನನ್ ದೇವ್ರ ಹತ್ರ ಕೇಳ್ಕೊತೀನಿ ನಿಮ್ಮನ್ನ ನಡೆಯೋ ಹಾಗೆ ಮಾಡು ಅಂತ ಬೀರದೇವ ನನ್ ಜೊತೆ ಈ ಜನರಿದ್ದಾರೆ ಅವ್ರ ದಾರಿನ ಸುಗಮ ಮಾಡು ಅವ್ರಿಗೆ ನಡೆಯೋಕೆ ಸಾಧ್ಯ ಆಗೋ ತರ ಮಾಡು ನಡೀರಿ ಏನ್ರೋ ತುಂಬಾ ತಡರಾತ್ರಿ ಆಯ್ತಲ್ವಾ ಬರೋಕೆ ಹೌದು ಮಾಮ ಸ್ವಲ್ಪ ತಡ ಆಗೋಯ್ತು ಮಾಮ ಒಂದ್ ವಿಷಯ ಹೇಳ್ಬೇಕಿತ್ತು ನಮ್ ಹತ್ರ ಎಲ್ಲಾನು ಇದೆ ಮನೆ ಇದೆ ಹೊಲ ಇದೆ ಮಕ್ಕಳು ಮರಿ ಇದಾರೆ ಆದ್ರೆ ನಮ್ ಹೆಗಲ್ ಮೇಲೆ ಯಾವಾಗ್ಲೂ ಏನಾದ್ರೂ ಒಂದ್ ತಲೆನೋವು ಇರುತ್ತೆ ಅದು ಯಾರನ್ನಾದ್ರೂ ಬಿಟ್ಟಿದ್ಯಾ ಇಷ್ಟಕ್ಕೂ ನಿನ್ಗೆ ಎಲ್ರಿಗಿಂತ ಭಿನ್ನನಾ ಎಲ್ಲರ ಜೊತೆ ಏನಾದ್ರೂ ಒಂದು ತಲೆನೋವು ಇದ್ದೇ ಇರುತ್ತೆ ಆಗಲ್ಲ ಮಮ್ಮ ಹಣ ಇದೆ ಆದ್ರೆ ಯಾರಾದ್ರೂ ಹುಷಾರ್ ತಪ್ತಾ ಇರ್ತಾರೆ ಯಾರ್ಗಾದ್ರೂ ಒಬ್ಬರಿಗೆ ಏನಾದ್ರೂ ತೊಂದ್ರೆ ಆಗುತ್ತೆ ನಾವು ಕೊಟ್ಟಿರೋ ಹಣ ವಾಪಸ್ ಬರಲ್ಲ ಕೆಲ್ಸ ಮಾಡಿದ್ರೆ ಆದ್ರೆ ಹಣ ಕೂಡ ಸಿಗಲ್ಲ ಹೌದು ಮಾಮಾ ಊಟ ತಿಂಡಿ ಮಾಡ್ಕೊಂಡು ಚೆನ್ನಾಗಿ ಸುಖವಾಗಿದ್ದಾರೆ ಆದ್ರೆ ಸುಮ್ನೆ ಏನೇನೋ ಆಗ್ತಾ ಇರುತ್ತೆ ಸುಮ್ನೆ ಬೇಡ ಜಗಳ ಎಲ್ಲಾ ಆಗುತ್ತೆ ದೇವರ ನಾಮಸ್ಮರಣೆ ಕೂಡ ಮಾಡ್ತಾ ಇರ್ತೀವಿ ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಬೀರದೇವ್ರಿಗೆ ಏನಾದ್ರೂ ಹರಕೆ ಹಾ ನೀನ್ ಏನಾದ್ರೂ ಅರ್ಕೆ ಹೊತ್ಕೊಂಡಿದ್ಯನೋ ನೆನಪು ಮಾಡ್ಕೋಬೇಕಾಗುತ್ತೆ ಸರಿಯಾಗಿ ನೆನಪು ಮಾಡ್ಕೋ ಅಂದ್ರೆ ನಾನೇನ್ ಸುಳ್ಳು ಹೇಳ್ತಾ ಇದ್ದೀನ ಹ ಚೆನ್ನಾಗಿ ನೆನಪು ಮಾಡ್ಕೋ ಏನಾಗಿತ್ತು ಅಂತ ಹೌದ್ ಹೌದು ನಾನು ಒಂದ್ಸರಿ ಹರಕೆ ಹೊತ್ಕೊಂಡಿದ್ದೆ ಅದೇ ಹರಕೆ ಮರ್ತಿದೀಯಾ ನೀನು ದೇವರು ನಿನ್ನ ನೆನಪು ಮಾಡ್ಕೋತಾ ಅದೇನು ಅಂದ್ರೆ ದೇವರು ಮುಗ್ದ ಕಣಪ್ ನೀವು ಏನೇ ಕೇಳ್ಕೊಂಡ್ರು ಕೊಡ್ತಾನೆ ಆದ್ರೆ ನೀವು ಹೇಳಿದ್ದನ್ನ ನೆನಪಲ್ಲಿಟ್ಕೊಂತ ಹೌದು ಮಾಮಾ ಇವ್ರ ಒಂದ್ಸಾರಿ ಹುಷಾರ್ ತಪ್ಪಿದ್ರು ಆಗ ಬೀರ್ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೆ ನಾನಿನ್ ದರ್ಶನಕ್ಕೆ ಬರ್ತೀನಿ ಇಪ್ಪತ್ತೊಂದು ತೆಂಗಿನಕಾಯಿ ಹಾರ ಮಾಡಿ ಹಾಕ್ತೀನಿ ಅಂತ ಆದ್ರೆ ದೇವರನ್ನ ಬಿಟ್ಟೆ ನೀನು ಬಳಿ ಹೋಗಿ ಹರ್ಕೆ ತೀರಿಸ್ತೀನಿ ಮಾಮಾ ನೀವೇನಾದ್ರೂ ಸಿಗ್ದೇ ಇದ್ರೆ ಇದು ಹೀಗೆ ಮುಂದುವರಿತಿತ್ತು ಮಾಮ ಅಷ್ಟೊಂದು ಉಪವಾಸ ಒಪ್ಪತ್ತು ಮಾಡಿದ್ವಿ ಪೂಜೆ ಪುನಸ್ಕಾರ ಮಾಡಿದ್ವಿ ಆದ್ರೆ ಯಾವ್ದು ಪ್ರಯೋಜನ ಆಗ್ಲಿಲ್ಲ ಆದ್ರೆ ಇವತ್ತು ನೀವ್ ಹೇಳಿದ್ದಕ್ಕೆ ದಾರಿ ಸಿಕ್ತ ನೋಡಿ ವೀರದೇವ ಇದ್ದಾನಲ್ವಾ ಅವನು ಭಕ್ತರ ಆಸೆಗಳನ್ನ ಈಡೇರಿಸುವಂತ ದೇವರು ಅವನು ಯಾವತ್ತೂ ನಿಮ್ಮನ್ನ ಮರೆಯೋದಿಲ್ಲ ಆದರೆ ನೀವು ಅವನನ್ನ ಮರೆತ್ರೆ ಅವನು ಅದನ್ನ ನಿಮಗೆ ನೆನಪು ಮಾಡಿ ಕೊಡುವಂತಹ ದೇವರು ಮಾಮಾ ಒಂದು ವಿಷಯ ಹೇಳ ಏನಪ್ಪಾ ಏನಾಯ್ತು ಈಗ ಅದು ಬಾಪು ಅಳ್ತಿದ್ದಾನೆ ನೋಡಿ ಯಾಕೆ ಏನೋ ಗೊತ್ತಿಲ್ಲ ಮಾಮ ಆದ್ರೆ ನಿನ್ನೆ ರಾತ್ರಿಯಿಂದ ಅಳ್ತಾ ಇದ್ದಾನೆ ಏ ನನ್ ಜಾಗದಲ್ಲಿ ಇರ್ತಾನೆ ಅಂದ್ಮೇಲೆ ಏನಾಯ್ತು ಅವ್ನಿಗೆ ನಾವು ಕೇಳಿದ್ವಿ ಅವನಿಗೆ ಆದ್ರೆ ಅವ್ನ್ ನೀನು ಹೇಳ್ತಿಲ್ಲ ಓ ಹೌದಾ ಎಲ್ಲಿದ್ದಾನ ಅವನು ಅವನನ್ನ ಕರೀರಿ ಕರಿಯೋಕೆ ಸಮಸ್ಯೆ ಇಲ್ಲ ಮಾಮಾ ಆದ್ರೆ ಅವನು ಈ ಕಡೆ ಬರ್ತಾನೆ ಇಲ್ಲ ನಾವ್ ಹೇಳಿದ್ವಿ ಮಾಮಾ ಹತ್ರ ಬಾ ಅಂತ ಆದ್ರೆ ಅವ್ನು ಬರ್ಲೇ ಇಲ್ಲ ಅವ್ನ್ ಬರ್ತಿಲ್ಲ ಅಲ್ವಾ ನಾನೇ ಹೋಗಿ ನೋಡ್ತೀನಿ ಈಗ ಎಲ್ಲಿದಾನ ಅವನು ನಲ್ಕೂತಿದನ್ ಸರಿ ನಡೀರಿ ನೋಡೋಣ ಏನಾಗಿದೆ ಅಂತ ನಡೀರಿ ಬಾಪೋ ಅರೆ ಏನಾಯ್ತು ಏನಿಲ್ಲ ಮಾಮಾ ಏ ಮತ್ತ್ ಯಾಕೆ ನೀನು ಹಾ ಹೇ ಮಾರಾಯ ನನ್ ಜಾಗದಲ್ಲಿ ಇರ್ತೀಯ ನೀನು ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನಾನ್ ಹ್ಯಾಕ್ ಸುಮ್ನೆ ಇರೋಕ್ ಹಾ ಏನಾಯ್ತು ಅಂತ ಹೇಳು ನನ್ಗೆ ಹ ಏನಿಲ್ಲ ಮಾಮಾ ಮನೆ ನೆನ್ಪಾಗ್ತಾ ಇದೆ ಅಯ್ಯೋ ಮಾರಾಯ ಹಾಗಾದ್ರೆ ಮನೆಗೆ ಹೋಗ್ಬರ್ತೀಯ ಹೇಗ್ ಹೋಗ್ಲಿ ಮಾಮಾ ಹೇಗ್ ಹೋಗ್ಲಿ ಅಂತಂದ್ರೆ ಮಾಮಾ ಮಗ ನಮ್ಮನ್ನ ಮನೆಯಿಂದ ಹೊರ್ ಹಾಕಿದಾನೆ ಅಲ್ವಾ ಇವಳನ್ನ ನನ್ನ ಅಕ್ಕನ ಮನೆಗ್ ಕಳ್ಸಿದೀನಿ ಮಗನಿಗೋಸ್ಕರ ಜೀವನ ಇಡಿ ತುಂಬಾ ಕಷ್ಟಪಟ್ಟಿದೀವಿ ಅವನಗೋಸ್ಕರ ಏನೆಲ್ಲ ಮಾಡಿಲ್ಲ ಮಾಮ ಆದ್ರೆ ಅವನೇ ನಮ್ಮನ್ನ ಮನೆಯಿಂದ ಆಚೆ ಕಳ್ಸ್ದ ಮುಂದೆ ಏನ್ ಮಾಡೋದು ಮಾಮಾ ಇನ್ನು ಎಷ್ಟು ದಿನ ಹೀಗೆ ಕಳಿಬೇಕು ಮಾಮಾ ಅಷ್ಟೇ ತಾನೆ ನಾನ್ ನೋಡ್ಕೊತೀನಿ ನಿನ್ ಮಗನನ್ನ ರಮೇಶ ಅಂತ ಅವನದ್ದು ಹೌದು ಮಾಮಾ ಒಬ್ನೇ ಒಬ್ಬ ಮಗ ನಮಗೆ ಹೆಂಡತಿಯ ಕೈಗೊಂಬೆ ಆಗಿದ್ದಾನೆ ಮಾಮಾ

ತುಂಬಾ ಸುಸ್ತಾಗಿದ್ದೀವಿ ಕಣಪ್ಪ ನಿನ್ನಿಂದಾಗಿ ಮಹಾಲಿಂಗರಾಯ ನೀರಿನ ಬಿಂದಿಗೆ ಎತ್ಕೊಂಡು ನಿನ್ ಕೈಕಾಲ್ ನುಯ್ತಾ ಇರ್ಬೋದಲ್ವಾ ದೂರದಿಂದ ನೋಡಿದಾಗ ನನ್ನ ದನಿವೆಲ್ಲ ಹೊರಟೋಯ್ತು ಮಗನೆ ನೀನು ನೀರಿನ ಬಿಂದ್ಗೆ ಹೊತ್ಕೊಂಡ್ ಬರುವಾಗ ನೋಡ್ತಾ ಇದ್ದೆ ನಾನು ನಿನ್ ಭಕ್ತಿ ನಿಜವಾದ್ದು ಕಣು ದೊಡ್ಡ ದೊಡ್ಡ ಜನರಿಂದನೇ ಸಾಧ್ಯ ಆಗಲ್ಲ ನೋಡು ಹೀಗೆ ನೀರಿನ ಮಿಂದ್ಗೆ ಹೊತ್ಕೊಂಡ್ ಬರೋದು ಯಾವಾಗ ನನ್ ಗುರುಗಳನ್ನ ಭೇಟಿ ಆಗ್ತೀನಿ ಅಂತ ಅನಿಸ್ತಾ ಇದೆ ಆದ್ರೆ ನಮ್ ವಿಚಾರ ನೆನ್ಪಲ್ಲಿ ಇರುತ್ತೆ ಅಲ್ವಾ ಇದೇ ಯೋಚನೆ ಮಾಡ್ತಾ ಇದ್ದೆ ಇನ್ನು ಯಾಕೆ ಮಾತಾಡಿಲ್ಲ ಅಂತ ನಿಮಗ್ ನಾನ್ ಮಾತ್ ಕೊಟ್ಟಿದೀನಿ ನಾನ್ ಅವ್ರನ್ನ ಭೇಟಿ ಮಾಡ್ತೀನಿ ಮಾಡಿ ಹತ್ರ ಹೇಳ್ತೀನಿ ನಿಮ್ ಕಾಯಿಲೆ ವಾಸಿ ಮಾಡೋದಕ್ಕೆ ವಾಸಿ ಮಾಡ್ತಾರೆ ನಮ್ಮ ಕೆಲಸ ಆಯ್ತು ಅಂದ್ರೆ ತುಂಬಾ ದೊಡ್ಡ ಸಹಾಯ ಆಗುತ್ತೆ ಈಗ ಇಲ್ಲಿಗೆ ಬಂದಿದೀರಿ ಅಲ್ವಾ ಬರಿಗೈಯಲ್ಲಿ ನೀವು ವಾಪಸ್ ಹೋಗಲ್ಲ ನಡಿಯೋ ಮಗನೆ ಇನ್ನು ಜಾಸ್ತಿ ಹೊತ್ತು ಇಲ್ಲಿ ನಿಂತ್ಕೊಳ್ಳೋದು ಬೇಡ ಏನ್ರಿ ಹೋಗ್ಬಂದ್ರ ನೀವು ಏನಾಯ್ತು ಏನ್ ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ಏನಿಲ್ಲ ಹಾಗಾದ್ರೆ ನಿಮ್ ಮುಖ ಯಾಕೆ ಈ ತರ ಆಗಿದೆ ಗೋದಾ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡು ಈಗ ನಮ್ಮಿಂದ ಮಾಮ ಅವ್ರ ಚಪ್ಪಲಿನ ತಯಾರ್ಸಕ್ ಆಗಲ್ವೇನೋ ಅಂತ ಅನಿಸ್ತಾ ಇದೆ ರೀ ಅರ್ಥ ಆಗೋತರಾದ್ರೂ ಹೇಳಿ ಅಯ್ಯೋ ಎಲ್ಲಾ ಕಡೆ ಹುಡ್ಕೊಂಡು ಬಂದೆ ಆದ್ರೆ ಎಲ್ಲೂ ಚರ್ಮ ಸಿಗ್ತಾ ಇಲ್ಲ ನೋಡು ಎಲ್ಲರೂ ಕೇಳ್ತಾ ಇದ್ದಾರೆ ಎಷ್ಟ್ ಸಾರಿ ಸಹಾಯ ಮಾಡ್ಬೇಕು ನಿಮ್ಗೆ ಅಂತ ಅಯ್ಯೋ ನನ್ ಕರ್ಮ ಜನರ ಚರ್ಮ ಕೇಳಕ್ ಹೋದಾಗ ಏನೇನೋ ಹೇಳ್ತಾ ಇದ್ರು ಆ ನಾನಂತೂ ಹೇಳ್ತಾ ಇದ್ದ ಆಸ್ಕೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅಂತ ನಮ್ಗೆ ಚರ್ಮ ಸಿಕ್ಕಿಲ್ಲ ಅಂದ್ರೆ ಚಪ್ಪಲಿ ಕೆಲ್ಸ ಆಗಲ್ಲ ಅಲ್ವಾ ಹೊರಗಡೆ ಜನರನ್ನ ನಂಬ್ಕೊಂಡು ಮಾಮ ಅವ್ರ ಚಪ್ಪಲಿ ತಯಾರ್ಸಕ್ ಆಗುತ್ತ ನನ್ಗೆ ಯಾಕೋ ಒಂಥರ ಅನ್ನಿಸ್ತಿದೆ ನೋಡು ನನ್ಗ ಅನ್ಸ್ತಿತ್ತು ಅಲ್ಲೇ ಚೆನ್ನಾಗಿ ಬಾಳ್ಸ್ಬೇಕು ಅವನ್ಗೆ ಅಂತ ಅಥವಾ ನಾವೇ ಏನಾದ್ರು ಮಾಡ್ಕೋಬೇಕು ಅಂತ ಇದೇನು ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ ಎಲ್ಲ ಸರಿ ಹೋಗುತ್ತೆ ಇರಿ ಅದೇ ನಂಬಿಕೆ ಮೇಲೆ ಇಲ್ಲಿ ತನಕ ಬಂದಿರೋದು ಅಲ್ವಾ ಆದ್ರೆ ಮಾಮಾ ಅವ್ರಿಗೆ ಗೊತ್ತಾದ್ರೆ ಏನ್ ಅಂದ್ಕೊಳಲ್ಲ ಮಾಮಾ ನಂಗಂತೂ ಏನು ಗೊತ್ತಾಗ್ತಾ ಇಲ್ಲ ಈ ಮಂಗಳ ಸೂತ್ರ ಇದೆ ಇದನ್ನೇ ತಗೊಂಡ್ ಬರೋಣ ಸುಮ್ನೆ ಏನೇನೋ ಹೇಳ್ತಾ ಇದೀಯ ನೋಡು ನೀನು ನಾನು ನಾನೊಂದ್ ಕೆಲಸ ಮಾಡ್ತೀನಿ ಯಾರ್ದಾದ್ರೂ ಕೈ ಕಾಲು ಹಿಡ್ದಾದ್ರೂ ಪರವಾಗಿಲ್ಲ ಚರ್ಮ ತಗೊಂಡ್ ಬರ್ತೀನಿ ಆದ್ರೆ ಈಗ ತಾನೇ ಹೋಗ್ ಬಂದಿದ್ರಲ್ವಾ ನೀವು ಇನ್ನೊಂದ್ಸಲಿ ಹೋಗ್ತೀನಿ ಯಾರ ಗೊತ್ತು ಯಾರಾದ್ರೂ ಚರ್ಮ ಕೊಡೋಕೆ ಒಪ್ಕೊಂಡ್ರು ಅಂದ್ರೆ ಆಗ ದೇವ್ರೆ ಕಣ್ಬಿಟ್ಟ ಅಂದ್ಕೋಬೇಕು ಸರಿ ಒಂದ್ ಸ್ವಲ್ಪ ಊಟ ಮಾಡಿ ಆಮೇಲೆ ಹೋಗಿವ್ರಂತೆ ಇಲ್ಲ ಇಲ್ಲ ನಾನ್ ಮೊದ್ಲು ಬರ್ತೀನಿ ಊಟ ಆಮೇಲೆ ನೋಡೋಣ ಬೇಗ ಬನ್ನಿ ನಾನು ಕೂಡ ಊಟ ಮಾಡಿರಲ್ಲ ನೀವು ಬರೋ ತನಕ ಅವಾ ಇಲ್ ನೋಡು ಇವ್ರು ನಮ್ ಕಡೆ ಯಾಕೆ ನೋಡ್ತಾ ಇದಾರೆ ಏನಾಯ್ತು ನಂಗೂ ಅರ್ಥ ಆಗ್ತಿಲ್ಲ ನೋಡು ಏನಾಗ್ತಿದೆ ಅಂತ ಇಲ್ಲಿ ನೋಡು ನೀನು ಹೇ ಅವರು ನಮ್ ಕಡೆ ಅಲ್ಲ ಇವ್ರ ಕಡೆ ನೋಡ್ತಾ ಇದಾರೆ ಮಹಾಲಿಂಗರಾಯ ನಾನ್ ಏನ್ ಹೇಳ್ತಾ ಇದೀನಿ ಅಂತ ಕೇಳ್ತೀಯ ಸ್ವಲ್ಪ ನಾವು ಇವ್ರನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೀವಲ್ವಾ ಅಲ್ವಾ ಇವರು ಇಲ್ಲೇ ಇರ್ಲಿ ಇಲ್ಲ ಅಂದ್ರೆ ಈ ಜನ್ರು ನಮಗೂ ಒಳಗಡೆ ಹೋಗಕ್ ಬಿಡೋಲ್ಲ ಏ ಹಾಗೆಲ್ಲ ಏನು ಆಗಲ್ಲ ಅಯ್ಯೋ ಮಾರಯ್ಯ ಈ ಜನರು ಇಲ್ಲೇ ನಿಂತಿದ್ದಾರೆ ಅಂದ್ಮೇಲೆ ನಮ್ಗೆ ಮುಂದಕ್ಕೆ ಹೋಗಕ್ ಹೇಗ್ ಬಿಡ್ತಾರೆ ಈ ದೊಡ್ಡ ರೋಗ ಬಂದಿರೋರ್ನ ಕರ್ಕೊಂಡು ಅದ್ರಲ್ಲಿ ಏನಿದೆ ಅಂತದ್ದು ಅಯ್ಯೋ ಹುಡುಗ ಇವ್ರಿಗೆ ದೊಡ್ಡ ರೋಗ ಬಂದಿದೆ ಅಂದ್ಬಿಟ್ಟು ಜನರು ನಮ್ಮನ್ನ ತಡಿತಾ ಇದಾರೆ ನಮ್ ಗುರುಗಳು ಇದಾರೆ ಅಲ್ವಾ ನೀವ್ಯಾ ತಲೆ ಕೆಡಿಸ್ಕೊತಾ ಇದ್ದೀರಾ ತಿರ್ಗಾ ಅದನ್ನೇ ಹೇಳ್ತಾ ಇದ್ಯಾ ಹೇ ಮಾರಯ್ಯ ಇಲ್ಲಿಂದ ವಾಪಸ್ ಹೋಗೋ ಪರಿಸ್ಥಿತಿ ಬಂತು ಅಂದ್ರೆ ಏನ್ ಮಾಡೋದು ಆಗ ಏನ್ ನೀರಿನ ಮೆನಿಗೆ ತಗೊಂಡ್ ವಾಪಸ್ ಹೋಗ್ತೀಯ ಈಗ ಈ ಜನರು ಎಲ್ಲರಿಗೂ ಹೇಳ್ತಾರೆ ನಮ್ ಜೊತೆಗೆ ದೊಡ್ಡ ರೋಗ ಬಂದವರು ಇದಾರೆ ಅಂತ ಆಗ ಊರಿನ ಜನರ ಬರ್ತಾರೆ ನನ್ಗಂತೂ ಭಯ ಆಗ್ತಾ ಇದೆ ಈಗ ಏನ್ ಮಾಡೋದು ಮಹಲಿಂಗರಾಯ ಇವರ ಕಡೆ ನೋಡಿದ್ರೆ ನಮಗೆ ಮುಂದೆ ಹೋಗೋಕೆ ಬಿಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಸುಮ್ನೆ ನಮ್ಮಿಂದಾಗಿ ನಿಮ್ಗೂ ಹೋಗೋಕ್ ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು ಮುಂದೆ ಹೋಗಿ ನಾವ್ ಇಲ್ಲೇ ಇರ್ತೀವಿ ಇದ್ ಮೊದ್ಲೆ ತೋಚಿರ್ಲಿಲ್ವಾ ನಿಮ್ಗೆ ಎಲ್ಲಾ ಹೋದ್ಮೇಲೆ ಅಲ್ವಾ ಮಗನೆ ಈಗ ಏನ್ ಮಾಡೋದು ಮತ್ತಷ್ಟು ಜನರು ಬರ್ತಾ ಇದಾರೆ ನನಗೆ ನೀರ್ ಕೊಡೋ ಇವನಿಗೆ ಸರಿ ಕೂತ್ಕೋ ಇಲ್ಲಿ ಕೂತ್ಕೋ ಇಲ್ಲ মামಾ ಪರವಾಗಿಲ್ಲ ನಾನ್ ಚೆನ್ನಾಗಿದ್ದೀನಿ ಈಗ ನೀವು ತಲೆ ಕೆಡಿಸ್ಕೊಳ್ಳಬೇಡಿ ಅಯ್ಯ ಕೂತ್ಕೋ ಅಂತಿದ್ದಿನಲ್ವಾ ನಿನಗೆ ತಗೋ ಮಾಮಾ ನಿಜ ಹೇಳ್ಬೇಕು ಅಂದ್ರೆ ನನಗೆ ಮನೆ ಕಡೆ ಜಾಸ್ತಿ ನೆನಪಾಗಲ್ಲ ಆದ್ರೆ ಹೀಗೆ ಎಷ್ಟ್ ದಿನ ಇರ್ಬೇಕಾಗುತ್ತೆ ಇಲ್ಲಿ ಮನೆ ಮಠ ಬಿಟ್ಟು ಹೆಣ್ತಿನ ಕೂಡ ಎಷ್ಟ್ ದಿನ ಇನ್ನೊಬ್ರು ಮನೇಲಿ ಇಡೋದು ಅದೇನ್ ಗೊತ್ತಾ ಬಾಪು ಈ ಜಗತ್ನಲ್ಲಿ ಪಾಂಡುರಂಗನ ಹೊರತಾಗಿ ಯಾರು ಯಾರಿಗೂ ಆಗೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಭಜನೆ ಮಾಡಿ ಅಂತ ಅವನ ನಾಮಸ್ಮರಣೆ ಮಾಡಿ ಮನುಷ್ಯ ಇವತ್ತಿದ್ರೆ ನಾಳೆ ಇರೋದಿಲ್ಲ ಇವತ್ತಿಲ್ಲಿರೋ ಮನುಷ್ಯರೆಲ್ಲ ನಮ್ಮವರೇ ಆಗಿರ್ತಾರೆ ಅಂತ ಏನು ಇಲ್ಲ ಅಲ್ವಾ ಹೌದು ಮಮ್ಮ ಆದ್ರೆ ನಮ್ಮ ರಮೇಶ ನಮ್ಮನ್ನ ಅನಾಥ ನಂಗೆ ರಮೇಶ ತಲೆ ತಗ್ಗಿಸ್ಕೊಂಡು ಇಲ್ಲಿಗೆ ಬಂದಿಲ್ಲ ಅಂದರೆ ನನ್ನ ಹೆಸರು ಬಾಳಪ್ಪನೇ ಅಲ್ಲ ಮಹಾಲಿಂಗರಾಯ ನನ್ ಮಗ ಬೀರ್ ಯಾತ್ರೆ ಮಾಡಿದಾನೆ ಅವನು ನೀರಿನ ಮೆನ್ಗೆ ಹೊತ್ಕೊಂಡು ಇಲ್ಲಿ ತನಕ ಬಂದಿದ್ದಾನೆ ಅವನಿಗೆ ಬೀರ ದೇವರ ಅಭಿಷೇಕ ಮಾಡ್ಬೇಕು ಇಷ್ಟು ಚಿಕ್ಕ ಹುಡುಗ ಇಷ್ಟೊಂದು ಭಕ್ತಿ ಎಲ್ಲಿಂದ ಬಂದಿದ್ದೀರಾ ಹೊಲ ಜಂತಿಯಿಂದ ಬಂದಿದ್ದೀವಿ ಅಯ್ಯೋ ದೇವ್ರೆ ಅಷ್ಟು ದೂರದಿಂದ ಬಂದಿದ್ದೀರಾ ಬನ್ನಿ ಒಳಗಡೆ ಬನ್ನಿ ಮಾಧು ಏ ಮಾಧು ಮಾಧು ಇದ ಮನೆಯಲ್ಲಿ ಅಣ್ಣ ನೀವು ಬನ್ನಿ ಒಳ್ಳೇದಾಯ್ತು ನೀವು ಬಂದಿದ್ದು ಯಾಕೆ ಏನಾಯ್ತು ಅಯ್ಯೋ ಇವ್ರು ಆಗ್ಲೇ ಆಚೆ ಹೋಗಿದ್ದಾರೆ ಎಲ್ಲಾದ್ರೂ ಚರ್ಮ ಸಿಗುತ್ತಾ ಅಂತ ನೋಡೋಕೆ ಆದ್ರೆ ಇನ್ನು ಮನೆಗೆ ವಾಪಸ್ ಬಂದಿಲ್ಲ ಏನ್ ಹೇಳ್ತಾ ಇದ್ದೀರಾ ನೀವು ಹೌದು ನಿಮ್ಗೇನಾದ್ರೂ ಏನಾದ್ರು ಸಿಕ್ಕಿದ್ರ ಇಲ್ಲಪ್ಪ ನಾನು ಅದನ್ನೇ ಕೇಳೋಣ ಅಂತ ಬಂದಿದ್ದೆ ಮಾಮ ಅವ್ರ ಚಪ್ಪಲಿ ವಿಷಯ ವಿಷಯಂತಿಗ್ ಹೋಗ್ಬೇಕಲ್ವಾ ಅದಕ್ಕೆ ಅವ್ರ ಚಪ್ಪಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಯ್ಯೋ ಈಗ ಏನಂತ ಹೇಳಲಿ ನಿಮ್ಗೆ ಹೊಸ ಚಪ್ಪಲಿ ಮಾಡ್ಬೇಕು ಅಂತ ಇವರು ಚರ್ಮ ತರೋದಿಕ್ ಹೋಗಿದ್ದಾರೆ ಆದ್ರೆ ಚರ್ಮ ಯಾರ ಹತ್ರನೂ ಸಿಗ್ಲಿಲ್ಲ ಮನೆಗ್ ಬಂದವರು ಏನೇನೋ ಮಾತಾಡ್ತಿದ್ರು ಊಟ ಕೂಡ ಮಾಡಿಲ್ಲ ಹಾಗೆ ಹೊರಟೋದ್ರು ನನ್ನದೇ ಡವ ಡವ ಅಂತ ಹೊಡ್ಕೋತಿದೆ ನೀವೇನು ತಲೆ ಕೆಡ್ಸ್ಕೋಬೇಡಿ ಇಲ್ಲೇ ಎಲ್ಲಾದ್ರೂ ಇರ್ಬೋದು ಆದ್ರೆ ಇವ್ರು ಹೀಗೆ ಯಾವತ್ತು ಮಾಡಿರ್ಲಿಲ್ಲ ನಾನೋಗ ಕರ್ಕೊಂಡ್ಬರ್ತೀನಿ ಅವನನ್ನ ದೇವ್ರೆ ಇವ್ರು ಎಲ್ಲಿಗೆ ಹೋಗಿರ್ಬಹುದು ಏನ್ರೋ ಧನಾಜಿ ಇನ್ನು ಬಂದಿಲ್ವಲ್ಲ ಇಲ್ಲ ಮಾಮಾ ತುಂಬಾ ಹೊತ್ತಿನಿಂದ ಆಚೆ ಹೋದ ಆದ್ರೆ ಇನ್ನೂ ವಾಪಸ್ ಬಂದಿಲ್ಲ ಮಾಮಾ ನಾನ್ ಹೇಳಿದ್ದೆ ಅವನಿಗೆ ದಿನಸಿ ತರಕಣ್ವಾ ಅಂತ ಆದ್ರೆ ಅವನು ಮಾತ್ ಕೇಳಲೇ ಇಲ್ಲ ಅಹ್ ಅಯ್ಯೋ ಯಾಕೆ ಇಷ್ಟ್ ತಡ ಆಯ್ತು ಮಾಮ ಎಷ್ಟೊತ್ತಿಂದ ಕಾಯ್ತಿದಾರೆ ನಿನಗೆ ಮಾಮ ಆಗ್ಲೇ ಬಂದಿರ್ತಾ ಇದ್ದೆ ಜಾಗಕ್ಕೆ ಆದ್ರೆ ಊರಲ್ಲಿ ಇವತ್ತು ಒಂದು ಹೊಸ ಸುದ್ದಿ ಇತ್ತು ಅದನ್ ಕೇಳ್ಕೊಂಡು ಸ್ವಲ್ಪ ತಡ ಆಯ್ತು ಯಾವ ಸುದ್ದಿ ಮಾಮಾ ಆ ಮಾತು ಇದ್ದಾನಲ್ವಾ ಅವ್ನ್ ಸುದ್ದಿ ಅಯ್ಯೋ ಮಾರಯ್ಯ ಯಾ ಅರ್ಥ ಆಗುತ್ತಾರ ಹೇಳು ಮಾಮಾ ಆ ಮಾದು ನಿಮ್ ಚಪ್ಪಲಿಗೋಸ್ಕರ ಚರ್ಮ ಹುರ್ಕೋಕ್ ಹೋಗಿದ್ನಂತೆ ಆದ್ರೆ ಇನ್ನು ಮನೆಗ್ ವಾಪಸ್ ಬಂದಿಲ್ಲ